ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಡಾಬಾ ಸ್ಟೈಲ್ ಮಟನ್ ಸುಕ್ಕ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ, ಇದನ್ನು ಹೇಗೆ ಮಾಡೋದು ತುಂಬ ಈಸಿಯಾಗಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ಬಾಂಡ್ಲಿ ಬಿಸಿ ಇಟ್ಟಿದ್ದೀನಿ. ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಸಾಕು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ, ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿರೋವಂಥದ್ದು. ಮೀಡಿಯಂ ಸೈಜು 3 ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ಅಲ್ಲಿವರೆಗೂ ಫ್ರೈ ಮಾಡಿ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಹಸಿ ವಾಸನೆ ಹೋಗುವರೆಗೂ ಫ್ರೈ ಮಾಡಬೇಕು. ಒಂದು 5 ಹಸಿಮೆಣ್ಸಿನ್ಕಾಯಿನ ಸೀರಿಟ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ರೀತಿ ಉದ್ದು ಕಟ್ ಮಾಡಾಕಿ ತುಂಬಾ ಚೆನ್ನಾಗಿರುತ್ತೆ. 1/4 ಟೀಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. 1 ಗರಿ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಇದಕ್ಕೇ ಹಾಕ್ಬೇಕಾಗುತ್ತೆ, ಈ ಪಾಯಿಂಟ್ಗೆ ತುಂಬಾ ರುಚಿಯಾಗಿ ಬರುತ್ತೆ. ಫಸ್ಟೇ ಹಾಕ್ಬೇಡಿ ಎಣ್ಣೆಗೆ. ನೋಡಿ, 1/2 ಟೇಬಲ್ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ನೋಡಿ, 1/4 ಟೀಸ್ಪೂನ್ಗಿಂತ ಕಮ್ಮಿ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ಬೇಕಾಗತ್ತೆ, ಇನ್ನು ನೋಡಿಕೊಂಡು ಖಾರ ಹಾಕ್ಬೇಕಾಗತ್ತೆ. ಹಸಿಮೆಣ್ಸಿನ್ಕಾಯಿ ಸಹಿತ ನಾವು ಯೂಸ್ ಮಾಡಿದ್ದೀವಿ. ನೋಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 3 ಟೇಬಲ್ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಹುಳಿ ಇರಬಾರ್ದು, ಫ್ರೆಶ್ ಮೊಸರು ಯೂಸ್ ಮಾಡಿ. ವಿನಿಗರ್ ಹಾಕಿರ್ತೀವಿ, ಸೊ ಹುಳಿ ಬಂದ್ಬಿಡುತ್ತೆ ಜಾಸ್ತಿ. ಇದನ್ನು ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೋಡಿ, ಮಟನ್ ಬೇಯಿಸಿರೋವಂಥ ನೀರು, ಒಂದು ಸ್ವಲ್ಪ ಸೂಪ್ ಹಾಕ್ತಾ ಇದ್ದೀನಿ. ಒಂದು 3-4 ಟೇಬಲ್ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಮಿಕ್ಸ್ ಮಾಡಿ ಮಟನ್ ಹಾಕ್ತಾ ಇದ್ದೀನಿ. ಒಂದು 4 ವಿಜಿಲ್ ಕೂಗಿಸಿದ್ದೀನಿ. 1/2 ಕೆಜಿ ಇದೆ ಮಟನ್, ಒಂದು ಸ್ವಲ್ಪ 1/2 ಕೆಜಿಗಿಂತ ಜಾಸ್ತಿನೇ ಇದೆ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ಕೂಗಿಸಿರೋವಂಥ ಮಟನ್ 4 ವಿಜಿಲ್ ಕೂಗಿಸಿದ್ದೀನಿ. ಮಿಕ್ಸ್ ಮಾಡಿ ಒಂದು 3-4 ನಿಮಿಷದವರೆಗೂ ಆದರೂ ಮಿಕ್ಸ್ ಮಾಡಬೇಕಾಗತ್ತೆ. ಮಸಾಲೆ ಹಿಡಿಬೇಕು ಮಟನ್ಗೆ. ಉಪ್ಪು ಆಲ್ರೆಡಿ ಹಾಕಿದ್ದೀವಿ, ಉಪ್ಪು ಅರಿಶಿನ ಹಾಕಿ ಕೂಗಿಸಿರೋವಂಥ ಮಟನ್ ಅದು. ನೋಡಿ, ಇನ್ನೊಂದು 1/4 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಮಟನ್ ಸುಕ್ಕ ಒಂದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸ್ಪೈಸಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಇದು ಮಿಕ್ಸ್ ಆಗಲಿ. ಉಪ್ಪು ಖಾರ ಹಿಡಿಬೇಕು ಮಟನ್ಗೆ. ನೋಡಿ, ಸಾಕು, ರೆಡಿ ಆಯಿತು ಮಟನ್ ಸುಕ್ಕ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನಿಮಗೆ ಡ್ರೈ ಬೇಕು ಅಂದರೆ ಡ್ರೈ ಮಾಡ್ಕೊಬೋದು. ಮಿಕ್ಸ್ ಮಾಡಿ ನೋಡಿ, ರೆಡಿ ಆಯಿತು ಡಾಬಾ ಸ್ಟೈಲ್ ಮಟನ್ ಸುಕ್ಕ. ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಡ್ರೈ ಮಾಡಿ. ಈಗ ಡಿಶ್ ಔಟ್ ಮಾಡೋಣ. ಫ್ರೆಂಡ್ಸ್, ನೋಡಿ, ಡಾಬಾ ಸ್ಟೈಲ್ ಮಟನ್ ಸುಕ್ಕ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನೇ ಅದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.